ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಗೇಮರ್ ಡಿಡಿ. ಸೊ ಯೋಯೋ ಗೈಸ್, ಹೇಗಿದ್ದೀರಾ? ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋ ದ ಡಿಡಿ ಕಡೆಯಿಂದ. ಅದೇ ನೂಬ್ಡೇ ಚಾನಲ್ ಗೈಸ್, ಬಟ್ ಚಾನಲ್ ನೇಮ್ ಮತ್ತು ಚಾನಲ್ ಲಾಗೋ ಚೇಂಜ್ ಮಾಡಿದ್ದೀನಿ. ಹೇಗಿದ್ದೀರಾ ಗೈಸ್? ನಂಗೆ ಅನ್ಸ್ದಂಗೆ ಎಲ್ಲರೂ ಚೆನ್ನಾಗೇ ಇರ್ತೀರಾ. ನೀವು ಇನ್ನೀ ರೀತಿ ಅಚ್ಚು ವೀಡಿಯೋಸ್ನ ನೋಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಪರ್ಸ್ನಲೈಸ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅದನ್ನ ಆಫ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಫಸ್ಟ್ ಆಫ್ ಆಲ್ 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್. 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಗಿವ್ ಅವೇ ಇರುತ್ತೆ ಅಂತ ಹೇಳಿದ್ದೆ. ನೀವು 70 ಸಬ್ಸ್ಕ್ರೈಬರ್ಸೇ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಸಪೋರ್ಟ್ ಈಗ ಇರಲಿ ಗೈಸ್. ನೆಕ್ಸ್ಟ್ ಗಿವ್ ಅವೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಈ ವಿಡಿಯೋ ಟಾಪಿಕ್ ನಿಮಗೆ ಗೊತ್ತಾಗಿರುತ್ತೆ ಗೈಸ್. ಸೊ ಸೆಟ್ಟಿಂಗ್ಸ್ ಗೈಸ್, ಈ ವಿಡಿಯೋ ಟಾಪಿಕ್ ಯಾವ ಸೆಟ್ಟಿಂಗ್ಸ್ ಇಕ್ಕೊಳ್ಬೇಕು, ಹೇಗೆ ಇಕ್ಕೊಳ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ಫ್ರೀ ಫೈರ್ನಲ್ಲಿ ದಿನಾಗಲೂ ಹೊಸ ಪ್ಲೇಯರ್ಸ್ ಬರ್ತಾನೆ ಇದ್ದಾರೆ, ಅವರು ಕನ್ಫ್ಯೂಸ್ ಆಗ್ಬೋದು ಯಾವ ಸೆಟ್ಟಿಂಗ್ಸ್ ಇಕ್ಕೊಳ್ಬೋದು ಅಂತ. ಸೊ ನಾನು ಈ ವಿಡಿಯೋನಲ್ಲಿ ಒಳ್ಳೆ ಸೆಟ್ಟಿಂಗ್ಸ್ ಇಕ್ಕೊಳೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಅದು ಬಿಟ್ಟು ಬೇರೆ ಇಕ್ಕೊಂಡ್ರೆ ಏನಾಗುತ್ತೆ ಅಂತಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ರೀಸನ್ಸ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಇಂಟ್ರೋ ವಿಡಿಯೋನ ಚೇಂಜ್ ಮಾಡಿದ್ದೀನಿ. ಇಂಟ್ರೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಗೈಸ್, ನಾನು ಆದಷ್ಟು ಚಿಕ್ಕದು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಸೊ ನಾನು ಇದನ್ನ ಹೇಳೋಕ್ಕೆ ಕೂಡ ಟೈಮ್ ತೊಗೊಂಡ್ಬಿಟ್ಟೆ. ಬೇಗ ಸೆಟ್ಟಿಂಗ್ಸಿಗೆ ಬರೋಣ ಗೈಸ್. ಸೆಟ್ಟಿಂಗ್ಸಿಗೆ ಬಂದರೆ ಬೇಸಿಕ್ ಅಲ್ಲಿ ಫಸ್ಟ್ ಬರೋರು ಗ್ರಾಫಿಕ್ಸ್ ಗೈಸ್. ಗ್ರಾಫಿಕ್ಸಲ್ಲಿ 3 ಟೈಪ್ಸ್ ಇದೆ, ಸ್ಮೂತ್, ಸ್ಟ್ಯಾಂಡರ್ಡ್, ಅಲ್ಟ್ರಾ. ಸೊ ಗೈಸ್, ಮೋಸ್ಟ್ ಆಫ್ ದ ಫೋನ್ಸಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ. ಈ ಸ್ನ್ಯಾಪ್ ಡ್ರ್ಯಾಗನ್ 400 ಪ್ಲಸ್ ಇದ್ದರೆ ನೀವು 400 to 500 ಒಳಗಿದ್ರೆ ನೀವು ಸ್ಮೂತಲ್ಲಿ ಅಡಿ ಗೈಸ್, ಯಾಕೆಂದರೆ ಸ್ಟ್ಯಾಂಡರ್ಡ್ ಮತ್ತು ಅಲ್ಟ್ರಾನಲ್ಲಿ ಲ್ಯಾಗ್ ಆಗ್ಬೋದು. ಅಕಸ್ಮಾತ್ ಏನಾರು ನಿಮ್ಮ ಸ್ನ್ಯಾಪ್ ಡ್ರ್ಯಾಗನ್ 625, 650 ಆ ಥರ ಇದ್ದರೆ ಸ್ಟ್ಯಾಂಡರ್ಡಲ್ಲಿ ಅಡಿ ಗೈಸ್. ಅಲ್ಟ್ರಾನಲ್ಲಿ ಆಡ್ಬೋದು, ಬಟ್ ಸ್ವಲ್ಪ ಲ್ಯಾಗ್ ಆಗ್ಬೋದು. ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಏನಾರ 700 ಪ್ಲಸ್ ಇದ್ದರೆ ಆರಾಮಾಗಿ ಅಲ್ಟ್ರಾನಲ್ಲಿ ಅಡಿ ಗೈಸ್, ಯಾಕಂದರೆ ನಿಮ್ಮ ಲ್ಯಾಗ್ ಆಗಲ್ಲ, ಏನೂ ಆಗಲ್ಲ. ಗ್ರಾಫಿಕ್ಸ್ ಆದಮೇಲೆ ನೆಕ್ಸ್ಟ್ ಬರೋ ಲ್ಯಾಂಗ್ವೇಜ್ ಗೈಸ್. ಲ್ಯಾಂಗ್ವೇಜ್ ಇಂಗ್ಲೀಷೇ ಇಕ್ಕೊಳ್ಬೇಕು, ಬೇರೆ ಆಪ್ಷನ್ ಇಲ್ಲ. ನಿಮ್ಗೇನಾರು ಅರ್ಥ ಆಗಂಗಿದ್ರೆ ಬೇರೆ ಲ್ಯಾಂಗ್ವೇಜ್ ಇಕ್ಕೊಳ್ಳಿ ಗೈಸ್. ಇಲ್ಲಿ ನೋಡೋರು ಏನೋ ಮ್ಯಾಕ್ಸ್ ಸಿಂಬಲ್ಸ್ ಎಲ್ಲ ಇಕ್ಕಿದ್ದಾರೆ, ಅದೇನು ಲ್ಯಾಂಗ್ವೇಜ್ ಏನೋ. ಲ್ಯಾಂಗ್ವೇಜ್ ಆದಮೇಲೆ ನೆಕ್ಸ್ಟ್ ನಾಚ್ ಸ್ಕ್ರೀನ್ ಇದೆ ಗೈಸ್. ಇದು ನಿಮ್ಮ ಫೋನ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಫೋನಲ್ಲಿ ನಾಚ್ ಸ್ಕ್ರೀನ್ ಇದ್ದರೆ ಆನ್ ಮಾಡಿ, ಇಲ್ಲ ಆಫ್ ಮಾಡಿ. ನಾಚ್ ಸ್ಕ್ರೀನ್ ಆದಮೇಲೆ ಮಿನಿ ಮ್ಯಾಪ್ ಗೈಸ್. ಮಿನಿ ಮ್ಯಾಪ್ ಅಂದರೆ ನೀವು ಇಲ್ಲಿ ನೋಡ್ಬೋದು ಲೆಫ್ಟ್ ಕಾರ್ನರಲ್ಲಿ. ಸೊ ಗೈಸ್, ಈ ಚಿಕ್ಕ ಮ್ಯಾಪ್ ಇದೆಯಲ್ಲ, ಇದು ಮಿನಿ ಮ್ಯಾಪ್. ಇದರಲ್ಲಿ 2 ಆಪ್ಷನ್ಸ್ ಇದೆ ಗೈಸ್ ನಿಮಗೆ, ನಾರ್ತ್ ಅಪ್ ಮತ್ತು ರೊಟೇಟಿಂಗ್. ಸೊ ಗೈಸ್, ನಾನು ರೆಕಮೆಂಡ್ ಮಾಡ್ತೀನಿ ನೀವು ರೊಟೇಟಿಂಗ್ ಇಕ್ಕೊಳ್ಳಿ, ಯಾಕಂದರೆ ಬೈ ಡಿಫಾಲ್ಟ್ ರೊಟೇಟಿಂಗ್ ಇರುತ್ತೆ. ನೀವು ರೊಟೇಟಿಂಗಲ್ಲಿ ಆಡ್ತಾ ಇರ್ತೀರಾ, ಬೇಕಾದ್ರೆ ಒಂದ್ಸರಿ ನಾರ್ತ್ ಅಪ್ ಟ್ರೈ ಮಾಡಿ ನೋಡಿ. ನೀವು ಒಂದು ಮ್ಯಾಚ್ ಆಡೋಷ್ಟೊತ್ತಿಗೆ ಚೇಂಜ್ ಮಾಡ್ತೀರಾ ಗೈಸ್. ಬೇಕಾದ್ರೆ ಕ್ಲಾಸಿಕಲ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಇಲ್ಲಿ ನೋಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ನಾನು ಹೆಂಗೆ ತಿರುಗೋರೆ ಆ ಮ್ಯಾಪ್ ಹಂಗೆ ಇದೆ ಗೈಸ್. ರೊಟೇಟಿಂಗ್ ಆದರೆ ನಾನು ತಿರುಗಿದ ತಕ್ಷಣ ಮ್ಯಾಪು ತಿರುಗುತ್ತೆ, ಬಟ್ ನಾರ್ತ್ ಅಪ್ ಅಂದರೆ ಮ್ಯಾಪ್ ಹಂಗೆ ಇರುತ್ತೆ, ನಾನು ಮಾತ್ರ ರೊಟೇಟ್ ಆಗ್ತೀನಿ. ಎನಿಮೀಸ್ ಏನಾರು ಫೈರ್ ಮಾಡಿದ್ರೆ ಒಂಚೂರು ಗೊತ್ತಾಗಲ್ಲ. ಸೊ ಈ ಮ್ಯಾಪ್ ಯೂಸ್ ಮಾಡಬೇಡಿ ಗೈಸ್. ಬೇಕಾದ್ರೆ ಒಂದ್ಸರಿ ಕ್ಲಾಸಿಕಲ್ ಆಡ್ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಮಿನಿ ಮ್ಯಾಪಲ್ಲಿ ಇನ್ನೂ 2 ಆಪ್ಷನ್ ಇದೆ ಗೈಸ್, ಆಟೋ ಸ್ಕೇಲ್ ಆಫ್ ಆ್ಯಂಡ್ ಆನ್. ಆಟೋ ಸ್ಕೇಲ್ ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ ಗೈಸ್. ಇದೇನಾ ನೀವು ಆನ್ ಮಾಡಿದ್ರೆ ಮ್ಯಾಚ್ ಸ್ಟಾರ್ಟ್ ಆದಾಗ ನೀವು ಇಲ್ಲಿ ನೋಡ್ಬೋದು ಮ್ಯಾಪ್ ಝೂಮ್ ಇನ್ ಆಗಿ ಝೂಮ್ ಔಟ್ ಆಗುತ್ತೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಫ್ ಮಾಡಿದರೆ ಆ ಥರ ಆಗಲ್ಲ. ಸೊ ಬೇಸಿಕಲಿ ಇಷ್ಟೇ ಗೈಸ್. ನೆಕ್ಸ್ಟ್ ಸೆನ್ಸಿಟಿವಿಟಿ ಇದೆ ಗೈಸ್, ಅದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ. ಅದು ಬಿಟ್ಟರೆ ನೆಕ್ಸ್ಟ್ ಕಂಟ್ರೋಲ್ಸ್ ಬರುತ್ತೆ ಗೈಸ್. ಕಂಟ್ರೋಲ್ಸಲ್ಲಿ ಫಸ್ಟ್ ಆಪ್ಷನ್ ಏಮ್ ಪ್ರಿಸಿಷನ್. ಸೊ ಇವಾಗ ಡಿಫಾಲ್ಟ್ ಅಂದ್ರೇನು, ಪ್ರಿಸೈಸ್ ಆನ್ ಸ್ಕೋಪ್ ಅಂದ್ರೇನು, ಮತ್ತು ಫುಲ್ ಕಂಟ್ರೋಲ್ ಅಂದ್ರೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ನೀವಿಲ್ಲಿ ನೋಡ್ಬೋದು ಗೈಸ್, ನಾನು ಗುರಿ ಎನಿಮಿ ಪಕ್ಕದಲ್ಲಿ ಇಕ್ಕಿದ್ದೀನಿ. ನಾನು ಪಕ್ಕದಲ್ಲಿ ಫೈರ್ ಮಾಡೋರು ಡೈರೆಕ್ಟ್ ಒಂದು ಬಾಡಿ ಸೆಂಟ್ರಿಗೆ ಹೋಗ್ತಾ ಇದೆ, ಇದು ಡಿಫಾಲ್ಟ್ ಗೈಸ್. ನೀವು ನೋಡ್ಬೋದು ನಾನು ತಲೆಗೆ ಕೊಡಿದ್ರೆ ಅವನಿಗೆ ಹೆಡ್ ಶಾಟ್ ಬಿಡುತ್ತೆ, ಇಲ್ಲ ನಾನು ಅವ್ನು ಕತ್ತ ಹತ್ರ ಹೊಡೆದ್ರೆ ಅದು ಡೈರೆಕ್ಟ್ ಬಾಡಿ ಸೆಂಟ್ರಿಗೆ ಹೋಗುತ್ತೆ ಗೈಸ್, ಇದು ಡಿಫಾಲ್ಟು. ನೀವಿಲ್ಲಿ ನೋಡ್ಬೋದು ಗೈಸ್, ಎನಿಮಿ ಅಲ್ಲಿದ್ದಾನೆ, ನಾನು ಇಲ್ಲಿ ಸ್ಕೋಪ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಅವ್ರ ಎನಿಮಿ ಮೇಲೆ ಹೋಗುತ್ತೆ ಗೈಸ್. ಇದು ಎನಿಮಿ ಪಕ್ಕದಲ್ಲಿ ಇಕ್ಕಿ ಸ್ಕೋಪ್ ಮಾಡಿದ್ರು ಎನಿಮಿ ಬಾಡಿ ಸೆಂಟ್ರಿಗೆ ಹೋಗುತ್ತೆ, ಇದು ಡಿಫಾಲ್ಟ್ ಗೈಸ್. ನೆಕ್ಸ್ಟ್ ಬರೋದಾದ್ರೆ ಪ್ರಿಸೈಸ್ ಆನ್ ಸ್ಕೋಪ್. ಪ್ರಿಸೈಸ್ ಆನ್ ಸ್ಕೋಪ್ ಅಂದರೆ ಇಷ್ಟೇ ಗೈಸ್, ವಿತೌಟ್ ಸ್ಕೋಪ್ ಡಿಫಾಲ್ಟ್ ಥರನೇ ವರ್ಕ್ ಆಗುತ್ತೆ. ನೀವು ನೋಡ್ಬೋದು ನಾನು ಸ್ಕೋಪ್ ಮಾಡಿದಿರಾ, ಎನಿಮಿ ಪಕ್ಕದಲ್ಲಿ ಫೈರ್ ಮಾಡಿದ್ರೆ ಅವ್ನು ಡೈರೆಕ್ಟ್ ಬಾಡಿ ಸೆಂಟ್ರಿಗೆ ಹೋಗುತ್ತೆ. ಇದು ವಿತೌಟ್ ಸ್ಕೋಪ್ ಸೇಮ್ ಡಿಫಾಲ್ಟ್ ಥರನೇ ಗೈಸ್, ಬಟ್ ವಿತ್ ಸ್ಕೋಪ್ ನೀವು ನೋಡ್ಬೋದು ನಾನು ಎಲ್ಲಿ ಸ್ಕೋಪ್ ಮಾಡಿದ್ರೆ ಅಲ್ಲೇ ಹೋಗುತ್ತೆ. ಅವ್ನ ತಲೆಗೆ ಸ್ಕೋಪ್ ಮಾಡಿದ್ರೆ ತಲೆಗೆ ಹೋಗುತ್ತೆ, ಇಲ್ಲ ಅವ್ನ ಪಕ್ಕದಲ್ಲಿ ಸ್ಕೋಪ್ ಮಾಡಿದ್ರೆ ಅವ್ನ ಪಕ್ಕದಲ್ಲಿ ಹೋಗುತ್ತೆ. ಡಿಫಾಲ್ಟಲ್ಲಿ ಅವ್ನ ಪಕ್ಕದಲ್ಲಿ ಸ್ಕೋಪ್ ಮಾಡಿದ್ರು ಅವ್ನ ಬಾಡಿ ಸೆಂಟ್ರಿಗೆ ಹೋಗುತ್ತೆ. ಸೊ ಪ್ರಿಸೈಸ್ ಆನ್ ಸ್ಕೋಪ್ ಅಂದರೆ ಸ್ಕೋಪ್ ಮಾಡಿದಾಗ ನೀವು ಎಲ್ಲಿ ಸ್ಕೋಪ್ ಮಾಡ್ತಿರೋ ಅದೇ ಲೊಕೇಶನ್ಗೆ ಹೋಗುತ್ತೆ. ನೀವು ನೋಡ್ಬೋದು ಗೈಸ್, ಪ್ರಿಸೈಸ್ ಆನ್ ಸ್ಕೋಪ್ ಆದಮೇಲೆ ಫುಲ್ ಕಂಟ್ರೋಲ್. ಇವಾಗ ಫುಲ್ ಕಂಟ್ರೋಲ್ ಅಂದ್ರೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಗೈಸ್, ಫುಲ್ ಕಂಟ್ರೋಲ್ ಅಂದರೆ ಏಮ್ ಫುಲ್ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ, ನೀವು ಎಲ್ಲಿ ಫೈರ್ ಮಾಡೋರು ಅಲ್ಲೇ ಹೋಗುತ್ತೆ ಗೈಸ್ ಬುಲೆಟ್.
ನೀವು ತಲೆಗೆ ಕೊಡಿದ್ರೆ ತಲೆಗೆ ಬೀಳುತ್ತೆ, ಬಾಡಿಗೆ ಕೊಡೋರು ಬಾಡಿಗೆ ಬೀಳುತ್ತೆ, ಇಲ್ಲ ಎನಿಮಿ ಪಕ್ಕದಲ್ಲಿ ಹೊಡೆದ್ರೆ ಪಕ್ಕದಲ್ಲೇ ಬೀಳುತ್ತೆ ಗೈಸ್. ನೀವು ನೋಡ್ಬೋದು ಸ್ಕೋಪ್ ಹಾಕಿದ್ರು ಅಷ್ಟೇ, ನೀವು ಎಲ್ಲಿ ಸ್ಕೋಪ್ ಹಾಕ್ತಿರೋ ಅಲ್ಲೇ ಹೋಗುತ್ತೆ. ಫುಲ್ ಕಂಟ್ರೋಲ್ ಪಿ ಸಿ ಪ್ಲೇಯರ್ಸ್ ಯೂಸ್ ಆಗುತ್ತೆ ಗೈಸ್. ಸೊ ಇವಾಗ ಈ ಮೂರಲ್ಲಿ ಯಾವ್ದು ಬೆಸ್ಟು ಅಂತ ಮಾತಾಡೋಣ. ಸೊ ಗೈಸ್, 95% ಪ್ಲೇಯರ್ಸ್ ಡಿಫಾಲ್ಟ್ ಯೂಸ್ ಮಾಡ್ತಾರೆ ಗೈಸ್. ನಾನು ಮಾತಾಡ್ತಾ ಇರೋ ಮೊಬೈಲ್ ಪ್ಲೇಯರ್ಸ್ ಬಗ್ಗೆ, 95% ಪ್ಲೇಯರ್ಸ್ ಡಿಫಾಲ್ಟ್ ಯೂಸ್ ಮಾಡ್ತಾರೆ. ಇನ್ನು ಮಿಕ್ಕಿದ 5% ಪ್ಲೇಯರ್ಸ್ ಪ್ರಿಸೈಸ್ ಆನ್ ಸ್ಕೋಪ್ ಯೂಸ್ ಮಾಡ್ತಾರೆ ಗೈಸ್. ಯಾವುದೇ ಮೊಬೈಲ್ ಪ್ಲೇಯರ್ ಫುಲ್ ಕಂಟ್ರೋಲ್ ಯೂಸ್ ಮಾಡಲ್ಲ. ಏಮ್ ಪ್ರಿಸಿಷನ್ ಆದಮೇಲೆ ಲೆಫ್ಟ್ ಫೈರ್ ಬಟನ್ ಇದೆ ಗೈಸ್. ಇದು ನಿಮ್ಮಿಷ್ಟ, ನೀವು ಸ್ಕೋಪ್ ಓನ್ಲಿ ಬೇಕಾದ್ರೂ ಇಕ್ಕೊಂಡ್ಬೋದು, ಇಲ್ಲ ಆಲ್ವೇಸ್ ಬೇಕಾದ್ರೂ ಇಕ್ಕೊಂಡ್ಬೋದು. ನಾನು ಸ್ಕೋಪ್ ಓನ್ಲಿ ಇಕ್ಕೊಂಡಿದ್ದೀನಿ, ಯಾಕಂದರೆ ನಾನು ವಿತೌಟ್ ಸ್ಕೋಪ್ ಲೆಫ್ಟ್ ಫೈರ್ ಬಟನ್ ಯೂಸ್ ಮಾಡಲ್ಲ. ಸೊ ಅದು ಸುಮ್ಮನೆ ಅದು ಸ್ಪೇಸ್ ವೇಸ್ಟ್ ಆಗುತ್ತೆ ಗೈಸ್, ಮತ್ತು ಓಡೋವಾಗ ಮಿಸ್ ಫೈರ್ ಕೂಡ ಆಗುತ್ತೆ. ಅದಕ್ಕೆ ಸ್ಕೋಪ್ ಓನ್ಲಿ ಇಕ್ಕೊಂಡಿದ್ದೀನಿ. ಲೆಫ್ಟ್ ಫೈರ್ ಬಟನ್ ಆದಮೇಲೆ ಕ್ವಿಕ್ ವೆಪನ್ ಸ್ವಿಚ್ ಇದೆ, ಅದು ನಿಮ್ಮಿಷ್ಟ ಗೈಸ್, ಬೇಕಾದ್ರೆ ಆನ್ ಮಾಡಿ, ಇಲ್ಲ ಆಫ್ ಮಾಡಿ, ಮತ್ತು ಕ್ವಿಕ್ ರೀಲೋಡ್ ಇದೆ, ಅವೆರಡು ನಿಮ್ಮಿಷ್ಟ ಗೈಸ್. ನೀವು ಬೇಕಾದ್ರೆ ಆನ್ ಮಾಡಿ, ಇಲ್ಲ ಆಫ್ ಮಾಡಿ. ನೆಕ್ಸ್ಟ್ ಬರೋದಾದ್ರೆ AWM ಸ್ನೈಪಿಂಗ್. AWM ಸ್ನೈಪಿಂಗಲ್ಲಿ 2 ಟೈಪ್ಸ್ ಇದೆ, ನಾರ್ಮಲ್ ಮತ್ತು ಹೋಲ್ಡ್ ಫೈರ್ ಟು ಸ್ಕೋಪ್. ಇವಾಗ ಹೋಲ್ಡ್ ಫೈರ್ ಟು ಸ್ಕೋಪ್ ಅಂದರೆ ಏನಂತ ಹೇಳ್ತೀನಿ. ನನ್ನ ಹತ್ರ AWM ಇಲ್ಲ ಗೈಸ್, Kar98ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನೋಡ್ಬೋದು, ನಾನು ಫೈರ್ ಬಟನ್ ಪ್ರೆಸ್ ಮಾಡ್ತಿರಂಗೆ ಸ್ಕೋಪ್ ಬರುತ್ತೆ. ನಾನು ಈ ಫೈರ್ ಬಟನಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಈ ಎನಿಮಿ ಮೇಲೆ ಸ್ಕೋಪ್ ಏಮ್ ಇಕ್ಕಿ ರಿಲೀಸ್ ಮಾಡ್ತಿರಂಗೆ ಫೈರ್ ಆಗುತ್ತೆ ಗೈಸ್. ಇದು ಹೋಲ್ಡ್ ಫೈರ್ ಟು ಸ್ಕೋಪ್. ನೀವೇನಾರ ಒಂದ್ಸತಿ ಫೈರ್ ಬಟನ್ನ ಟ್ಯಾಪ್ ಮಾಡಿದ್ರೆ ಅದು ಸ್ಕೋಪ್ ಆಗಿ ಫೈರ್ ಆಗುತ್ತೆ. ಸೊ ಇದು ಹೋಲ್ಡ್ ಫೈರ್ ಟು ಸ್ಕೋಪ್ ಗೈಸ್. ನೀವು ನೋಡ್ಬೋದು, ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಬ್ಬ ಎನಿಮಿ ಬಂದಿದ್ದಾನೆ. ಓ, ಹೆಡ್ ಶಾಟ್ ಇಕ್ಕದೆ ಮಿಸ್ ಆಯಿತು, ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾನೆ ಗೈಸ್. ಓಡ್ ಬರ್ತಾ ಇದ್ದಾನೆ. ಓಪಿ ಹೆಡ್ ಶಾಟ್ ಗೈಸ್, ಓಪಿ ಹೆಡ್ ಶಾಟ್. ನೀವು ನೋಡ್ಬೋದು ಒಳ್ಳೆ ಹೆಡ್ ಶಾಟ್ ಬಿಟ್ಟು. ನಾನು ಡೆತ್ ಆಗಿರೋ ಪರವಾಗಿಲ್ಲ, ಯಾಕಂದರೆ ನಾನು ಆಡ್ತಾ ಇರೋದು ಕ್ಲಾಸಿಕ್ ಗೈಸ್. ಸೊ ಇದು ರ್ಯಾಂಕಲ್ಲಿ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾರ್ಮಲ್ ಬಗ್ಗೆ ಮಾತಾಡೋಣ ಗೈಸ್. ನಾರ್ಮಲಲ್ಲಿ ನೀವು ಮಾಮೂಲಿ AR gun ಯೂಸ್ ಮಾಡೋ ಥರ ಮಾಡ್ಬೋದು ಗೈಸ್. ಸ್ಕೋಪ್ ಮಾಡಿದ್ರೆ ಸ್ಕೋಪ್ ಬರುತ್ತೆ, ಲೆಫ್ಟ್ ಬಟನಲ್ಲಿ ಫೈರ್ ಮಾಡೋದು ಫೈರ್ ಆಗುತ್ತೆ, ಮತ್ತು ರೈಟ್ ಬಟನಲ್ಲಿ ಫೈರ್ ಮಾಡೋದು ಕೂಡ ಡೈರೆಕ್ಟ್ ಫೈರ್ ಆಗುತ್ತೆ ಗೈಸ್. ಸೊ ಇವಾಗ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಮಾತಾಡೋಣ. ಸೊ ಇದರಲ್ಲಿ ಹೋಲ್ಡ್ ಫೈರ್ ಟು ಸ್ಕೋಪ್ ಯೂಸ್ ಮಾಡಿ ಗೈಸ್, ಯಾಕಂದರೆ ಹೋಲ್ಡ್ ಫೈರ್ ಟು ಸ್ಕೋಪಲ್ಲಿ ವಿತೌಟ್ ರೀಲೋಡ್ ಯೂಸ್ ಮಾಡ್ಬೋದು, ಮತ್ತು ನಾರ್ಮಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಗೈಸ್ ಹೋಲ್ಡ್ ಫೈರ್ ಟು ಸ್ಕೋಪ್ ಇಕ್ಕೊಂಡ್ರೆ. ನೆಕ್ಸ್ಟ್ AWM ಸ್ನೈಪಿಂಗ್ ಆದಮೇಲೆ ಬರೋದಾದ್ರೆ ವೆಹಿಕಲ್ ಕಂಟ್ರೋಲ್ಸ್. ವೆಹಿಕಲ್ ಕಂಟ್ರೋಲ್ಸಲ್ಲಿ 2 ಟೈಪ್ಸ್ ಇದೆ, 200 ಮತ್ತು 100. 200 ಅಂದರೆ ಈ ರೀತಿ ಇರುತ್ತೆ ಗೈಸ್, ಮತ್ತು 100 ಅಂದರೆ ಈ ರೀತಿ ಇರುತ್ತೆ. ಇದು ನೀವು ಡ್ರೈವ್ ಮಾಡಿ ನೋಡ್ಬೋದು ಬೇಕಾದರೆ. ವೆಹಿಕಲ್ ಕಂಟ್ರೋಲ್ಸ್ ಆದಮೇಲೆ ಇನ್ಗೇಮ್ ಟಿಪ್ಸ್ ಇದೆ ಗೈಸ್. ಇದರಲ್ಲಿ ಡಿಫಾಲ್ಟ್ ಮತ್ತು ಸಿಂಪ್ಲಿಫೈಡ್ ಅಂತ ಇರುತ್ತೆ. ಡಿಫಾಲ್ಟ್ ಅಂದರೆ ನೀವು ನೋಡ್ಬೋದು ಇಲ್ಲಿ ಈ ಥರ ದೊಡ್ಡದಾಗಿ ಬರುತ್ತೆ ಗೈಸ್, ಸೇಫ್ ಝೋನ್ ಇಸ್ ಶ್ರಿಂಕಿಂಗ್ ವಾರ್ನಿಂಗ್ ಅದೆಲ್ಲ. ಮತ್ತು ಸಿಂಪ್ಲಿಫೈಡ್ ಅಂತ ಇಕ್ಕೊಂಡ್ರೆ ನೀವು ನೋಡ್ಬೋದು ಅಲ್ಲಿ ಮೂಲೆಯಲ್ಲಿ ಚಿಕ್ಕದಾಗಿ ಬರುತ್ತೆ ಟಾಪಲ್ಲಿ. ಇದರಿಂದ ನಿಮಗೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಗೈಸ್, ಮತ್ತು ಎನಿಮೀಸ್ ಕೂಡ ಕ್ಲೀನಾಗಿ ಕಾಣಿಸ್ತಾರೆ. ಸೊ ಸಿಂಪ್ಲಿಫೈಡ್ ಯೂಸ್ ಮಾಡಿ ಗೈಸ್. ಅದು ಬಿಟ್ಟರೆ ನೆಕ್ಸ್ಟು ಆಟೋ ಪ್ಯಾರಾಶೂಟ್ ಗೈಸ್. ಆಟೋ ಪ್ಯಾರಾಶೂಟ್ ಅಂದರೆ ನೀವು ನೋಡ್ಬೋದು ಈ ಬಟನ್ ಆಟೋ ಪ್ಯಾರಾಶೂಟ್ ಅಂತಾರೆ. ನೀವು ಇಳಿತಿದ್ದಂಗೆ ಆಟೋ ಪ್ಯಾರಾಶೂಟ್ ಆನ್ ಆಗಿದ್ರೆ ಡೈರೆಕ್ಟ್ ಆ ಬಟನ್ ಪ್ರೆಸ್ ಆನ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಏನಾನು ಆಫ್ ಮಾಡಿದರೆ ನೀವೇ ಮ್ಯಾನ್ಯುವಲಿ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಅದಾದಮೇಲೆ ಬರೋದಾದ್ರೆ ಡ್ಯಾಮೇಜ್ ಇಂಡಿಕೇಟರ್. ಡ್ಯಾಮೇಜ್ ಇಂಡಿಕೇಟರ್ ನ್ಯೂ ಮತ್ತು ಕ್ಲಾಸಿಕ್ ಅಂತ 2 ಟೈಪ್ಸ್ ಇದೆ. ನ್ಯೂ ಅಂದರೆ ವೈಟಲ್ಲಿ ತೋರಿಸುತ್ತೆ ಗೈಸ್ ಡ್ಯಾಮೇಜ್ನೆಲ್ಲ, ನೀವು ನೋಡ್ಬೋದು ಇಲ್ಲಿ ಫೋಟೋನಲ್ಲಿ. ಮತ್ತು ಕ್ಲಾಸಿಕ್ ಅಂದರೆ ಯೆಲ್ಲೋನಲ್ಲಿ ತೋರಿಸುತ್ತೆ, ಎರಡರಲ್ಲೂ ಹೆಡ್ ಶಾಟ್ ರೆಡ್ಡಲ್ಲೇ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಬರೋದಾದ್ರೆ ಇಲ್ಲಿ ಏನೋ ಸ್ವಲ್ಪ ಇದಾಗ್ಬಿಟ್ಟಿದೆ ಗೈಸ್, ಎರಡು ವರ್ಡ್ಸು. ವಿಜುವಲ್ ಎಫೆಕ್ಟ್ಸಿಗೆ ಬರೋದಾದರೆ ಕ್ಲಾಸಿಕ್, ಡಾರ್ಕ್ ಮತ್ತು ನೋ ಬ್ಲೇಡ್ ಅಂತ ಮೂರು ಥರ ಇದೆ. ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಸೇವ್ ಝೋನ್ ಆಚೆ ಶ್ರಿಂಕ್ ಆಗೋ ಗೊತ್ತಾಗುತ್ತೆ. ನೀವು ಬ್ಲಡ್ ಏನಾನು ಆನ್ ಮಾಡಿದರೆ ಝೋನ್ ಆಚೆ ಹೋದಾಗ ನೀವು ನೋಡ್ಬೋದು ಈ ಥರ ಬ್ಲಡ್ಸ್ ಎಲ್ಲ ಬರ್ತಾ ಇರುತ್ತೆ. ಇಲ್ಲಿ ನೀವು ಫೈಟ್ ಮಾಡುವಾಗ ಸ್ವಲ್ಪ ಶಾರ್ಟ್ ರೇಂಜ್ ಫೈಟ್ ಮಾಡುವಾಗ ಈ ಬ್ಲಡ್ ಎಲ್ಲ ಅಡ್ಡ ಬರುತ್ತೆ ಗೈಸ್. ಸೊ ನೋ ಬ್ಲಡ್ ಇಕ್ಕೊಳ್ಳಿ. ನೋ ಬ್ಲಡ್ ಇಕ್ಕೊಂಡ್ರೆ ನೀವು ಒಂಚೂರು ಬ್ಲಡ್ ಬರಲ್ಲ, ಒಳ್ಳೆ ಝೋನ್ ಒಳಗೆ ಇದ್ದಂಗೆ ಇರುತ್ತೆ, ಈಸಿಯಾಗಿ ಎನಿಮೀಸ್ ಜೊತೆ ಫೈಟ್ ಮಾಡ್ಬೋದು ಗೈಸ್. ಕಂಟ್ರೋಲ್ಸಲ್ಲಿ ಇಷ್ಟೇ. ಕಂಟ್ರೋಲ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ಇದರಲ್ಲಿ ಕಸ್ಟಮ್ ಹೆಚ್ಚುಡಿ ಅಂತ ಬೇರೆ ಇದೆ ಗೈಸ್. ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಡಿ. ನಾನು ಹೇಳೋದೊಂದೇ, ಫೈರ್ ಬಟನ್ನ 55-60 ಯಾಕಂದರೆ ಒಳ್ಳೆ ಡ್ರಾಗ್ ಶಾಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ನಿಮ್ಮ ಕಸ್ಟಮ್ ಹೆಚ್ಚುಡಿ ನೀವು ಫಾಲೋ ಮಾಡ್ಕೊಳ್ಳಿ ಗೈಸ್. ಕಂಟ್ರೋಲ್ಸ್ ಆದಮೇಲೆ ನೆಕ್ಸ್ಟ್ ಆಟೋ ಪಿಕಪ್. ಆಟೋ ಪಿಕಪ್ಪಲ್ಲಿ ವೆಪನ್ಸ್, ಆರ್ಮರ್ ಆ್ಯಂಡ್ ಬ್ಯಾಕ್ ಪ್ಯಾಕ್ಸ್, ಮೆಡಿಕೇಟ್ಸ್, ಸಮೋ ಅಟ್ಯಾಚ್ಮೆಂಟ್ಸ್, ಗ್ರೆನೇಡ್ಸ್ ಎಲ್ಲ ಆನ್ ಮಾಡಿ ಗೈಸ್. ಯಾಕಂದರೆ ನೀವು ಪಿಕ್ ಮಾಡೋ ಅಷ್ಟೇ ಬೇಡ, ಆಟೋಮೆಟಿಕಾಗಿ ಪಿಕಪ್ ಆಗುತ್ತೆ. ಮತ್ತು ಈವೆಂಟ್ ಐಟಮ್ಸ್ ಕೂಡ ಆನ್ ಮಾಡಿ ಗೈಸ್. ಅದು ಬಿಟ್ಟರೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ನ ಆಫ್ ಮಾಡಿ, ಯಾಕಂದರೆ ಗಿಲ್ಲಿ ಬೂಷ್ ಆಯಿಲ್ ಬ್ಯಾರೆಲ್ ಎಲ್ಲ ನೀವು ಬೇಡ ಅಂದರೂ ಅದ್ರ ಮೇಲೆ ಹೋಗ್ತಿರಂಗೆ ಪಿಕಪ್ ಮಾಡ್ಕೊತಾನೆ. ಸೊ ಅದೊಂದು ಆಫ್ ಮಾಡಿ, ಇನ್ನೆಲ್ಲ ಆನ್ ಮಾಡಿ ಗೈಸ್. ಆಟೋ ಪಿಕಪ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಸೌಂಡ್ ಗೈಸ್. ಸೌಂಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಕ್ಕೊಂಡ್ಬೋದು ಗೈಸ್. ನಾನು ಮ್ಯೂಸಿಕ್ ಆಫ್ ಮಾಡಿದ್ದೀನಿ, ಯಾಕಂದರೆ ಅದೇನು ಕೇಳೋವಂಥ ಮ್ಯೂಸಿಕ್ ಏನಲ್ಲ. ಮತ್ತು ಸೌಂಡ್ ಎಫೆಕ್ಟ್ಸ್ ಮತ್ತು ವಾಯ್ಸ್ ಫುಲ್ಲಿ ಕಿರೀನಿ ಗೈಸ್. ಸೊ ಸೌಂಡ್ ನಿಮ್ಗೆ ಇಷ್ಟ ಬಂದಂಗೆ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಬರೋದಾದರೆ ಅದರ್ಸ್. ಡೈಮಂಡ್ ಮೆಂಬರ್ಶಿಪ್, ಫ್ರೀ ಲಕ್ ರಾಯಲ್ ಎಲ್ಲ ಆನ್ ಆ್ಯಂಡ್ ಆಫ್ ಅಂತ ಎರಡು ಆಪ್ಷನ್ ಇದೆ.
ನೀವು ಮೆಂಬರ್ಶಿಪ್ ಇಸ್ಕೊಂಡ್ರೆ ಆನ್ ಆಗಿಕ್ಕಿ ಗೈಸ್, ಮತ್ತು ಲಕ್ ರಾಯಲ್ ನಿಮ್ಗೇನೋ ನೋಟಿಫಿಕೇಶನ್ ಬೇಕಂದ್ರೆ ಆನ್ ಇಕ್ಕಿ. ಅದಾದ್ಮೇಲೆ ಕನೆಕ್ಷನ್ ರಿಪೋರ್ಟ್ ಗೈಸ್, ಇನ್ನೇನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಸೆಂಡ್ ರಿಪೋರ್ಟ್ ಅಂತ ಕೇಳ್ತಾರೆ. ಬಟ್ ಎಷ್ಟೋ ಒಂದ್ಸರಿ ನೆಟ್ವರ್ಕ್ ಕನೆಕ್ಷನ್ ಏನಾದ್ರು ಬರ್ತಾನೆ ಇರುತ್ತೆ. ಸುಮ್ಮನೆ ಒಂದು ಆಪ್ಷನ್ ಇಕ್ಕಿದ್ದಾರೆ ಗೈಸ್, ಜಾಗ ಇದೆ ಅಂತ ಅಷ್ಟೇ, ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಅದು ಬಿಟ್ಟರೆ ಡೌನ್ಲೋಡ್ ಸೆಂಟರ್, ಡೌನ್ಲೋಡ್ ಸೆಂಟರಲ್ಲಿ ಡೌನ್ಲೋಡ್ ಸೆಂಟರ್ ಅಂದರೆ ಕಸ್ಟ್ಯೂಮ್ ಪ್ಯಾಕ್ ಗೈಸ್. ಅದು ಶೋ ಬೇಕು, ಶೋ ಆಗಬೇಕಾದ್ರೂ ಮಾಡ್ಬೋದು, ಹೈಡ್ ಬೇಕಾದ್ರೂ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಶೋ ಕೊಟ್ಟರೆ ಈ ಥರ ಇರುತ್ತೆ, ಮತ್ತು ಹೈಡ್ ಮಾಡಿದ್ರೆ ಅಲ್ಲಿರಲ್ಲ ಗೈಸ್. ನೆಕ್ಸ್ಟ್ ಇನ್ನು ಉಳಿದಿರೋದು ಸೆನ್ಸಿಟಿವಿಟಿ ಒಂದೇ ಗೈಸ್. ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾರು ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಅದ್ರ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೈಸ್. ಇವತ್ತಿನ ವೀಡಿಯೋನ ಲಾಸ್ಟ್ ಟಾಪಿಕ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡೋಣ ಗೈಸ್. ನೀವು ನೋಡ್ಬೋದು ನನ್ ಸೆನ್ಸಿಟಿವಿಟಿ ಇದು ಜನರಲ್ ರೆಡ್ ಡಾಟ್ 2x 4x ಮತ್ತು AWM ಸ್ಕೋಪ್. ಜನರಲಿಂದ 4x ವರೆಗೂ ಎಲ್ಲ 100 ಇದೆ ಗೈಸ್, ಮತ್ತು AWM ಸ್ಕೋಪ್ 80 ಇದೆ. ಸೊ 100 ಯಾಕೆ ಇಕ್ಕಿದ್ದೀನಿ ಅಂದರೆ ಗೈಸ್, ಇದು ಡ್ರ್ಯಾಗ್ ಶಾರ್ಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ನೀವು ಬೇಗ ಡ್ರ್ಯಾಗ್ ಮಾಡಬೇಕಂದ್ರೆ ಜಾಸ್ತಿ ಸೆನ್ಸಿಟಿವಿಟಿ ಇರಬೇಕು ಗೈಸ್. ಇದ್ರಲ್ಲಿ ಮ್ಯಾಕ್ಸಿಮಮ್ ಸೆನ್ಸಿಟಿವಿಟಿ ಇರೋದು 100. ಸೊ 100 ಇಕ್ಕಿ ಡ್ರ್ಯಾಗ್ ಮಾಡಿದ್ರೆ ಹೆಡ್ ಶಾಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್. ಸೊ ನೀವು ಕೂಡ 100 ಇಕ್ಕಿ. ಬೇಕಾದ್ರೆ ಇವಾಗ ನೀವು ನೋಡ್ಬೋದು ಒಂದು ಕ್ಲಿಪ್ ನೋಡ್ಕೊಂಡು ಬರೋಣ ಹೇಗೆ ಡ್ರ್ಯಾಗ್ ಆಗುತ್ತೆ ಅಂತ. ಸೊ ಗೈಸ್, ನೀವು ನೋಡಿದ್ರೆ ಯಾವ ರೀತಿ ಡ್ರ್ಯಾಗ್ ಶಾಟ್ ಬಿಟ್ಟು ಅಂತ. ಇದಷ್ಟೇ ಅಲ್ಲ, ಆವಾಗಲೇ AWM ಸ್ನೈಪಿಂಗ್ ಮಾಡುವಾಗ ನೀವು ನೋಡಿರ್ತೀರ ಯಾವ ರೀತಿ ಹೆಡ್ ಶಾಟ್ ಬಿಟ್ಟು ಅಂತ. ಸೊ 100 ಸೆನ್ಸಿಟಿವಿಟಿ ಕೂದ್ರೆ ಒಳ್ಳೆ ಡ್ರ್ಯಾಗ್ ಶಾಟ್ಸ್ ಬೀಳುತ್ತೆ. ನಾನು ಮಾತಾಡ್ತಾ ಇರೋದು ರೈಟ್ ಫೈರ್ ಬಟನ್ ಯೂಸರ್ಸ್ ಬಗ್ಗೆ ಗೈಸ್. ಯಾಕೆಂದರೆ ಡ್ರ್ಯಾಗ್ ಆಗೋದು ರೈಟ್ ಫೈರ್ ಬಟನ್ ಇಲ್ಲಿ. ಕೆಲವು ಯೂಸರ್ಸು ಲೆಫ್ಟ್ ಫೈರ್ ಬಟನ್ ಕೂಡ ಯೂಸ್ ಮಾಡ್ತಾರೆ. ಅವ್ರಿಗೆ ಯಾವ ಸೆನ್ಸಿಟಿವಿಟಿ ಇಕ್ಕಬೇಕು ಅಂತ ಹೇಳ್ಕೊಡ್ತೀನಿ ಗೈಸ್. ಯಾಕೆಂದರೆ ನಾನು ಕೂಡ ಮುಂಚೆ ಲೆಫ್ಟ್ ಫೈರ್ ಬಟನ್ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ 3 ವೀಕ್ಸಿಂದ ಡ್ರ್ಯಾಗ್ ಕಲ್ತಿರೋದು. ಸೊ ಇವಾಗ ರೈಟ್ ಫೈರ್ ಬಟನ್ ಯೂಸ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಫೈರ್ ಬಟನ್ ಯೂಸರ್ಸ್ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಸೆನ್ಸಿಟಿವಿಟಿ ಇಕ್ಕಬೇಕಾಗುತ್ತೆ. ಯಾಕಂದರೆ ನೀವು ಮ್ಯಾನ್ಯುವಲಿ ಏಮ್ ಮಾಡಬೇಕಾಗುತ್ತೆ. ರೈಟ್ ಫೈರ್ ಬಟನ್ ಯೂಸರ್ಸ್ ಆದರೆ ಡ್ರ್ಯಾಗ್ ಮಾಡೋರು ಆಟೋ ಹೆಡ್ ಶಾಟ್ ಬೀಳುತ್ತೆ, ಬಟ್ ನೀವು ಮ್ಯಾನ್ಯುವಲಾಗಿ ತಲೆಗೆ ಏಮ್ ಮಾಡಿ ಹೊಡಿಬೇಕು. ಸೊ ಈ ಸೆನ್ಸಿಟಿವಿಟಿ ಯೂಸ್ ಮಾಡಿರಿ. ಈ ಸೆನ್ಸಿಟಿವಿಟಿ ಯೂಸ್ ಮಾಡಿದ್ರೆ ಈಸಿಯಾಗಿ ತಲೆಗೆ ಏಮ್ ಮಾಡ್ಬೋದು. ನೆಕ್ಸ್ಟ್ AWM ಸ್ಕೋಪ್ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಹೋಲ್ ಟು ಫೈರ್ ಮತ್ತು ನಾರ್ಮಲ್ ಅಂತ 2 ಟೈಪ್ಸ್ ಇತ್ತು. ಹೋಲ್ ಟು ಫೈರಲ್ಲಿ ಆಡೋರು 80 ಇಕ್ಕಿ, ಮತ್ತು ನಾರ್ಮಲಲ್ಲಿ ಆಡೋರು 25 ಇಕ್ಕಿ ಗೈಸ್. ಯಾಕೆಂದರೆ ಈ ಸೆನ್ಸಿಟಿವಿಟೀಸಲ್ಲಿ ನೀವು ಈಸಿಯಾಗಿ ಎಮ್ ಮಾಡ್ಬೋದು. ಸೊ ಗೈಸ್, ನಂಗೆ ಅನ್ಸ್ದಂಗೆ ನಾನು ಎಲ್ಲ ಸೆಟ್ಟಿಂಗ್ಸ್ ಟಾಪಿಕ್ಸ್ನೂ ಕವರ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ಇಷ್ಟೇ ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಅಂತ ಕೂಡ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಗಿವ್ ಅವೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನಲ್ಲಿ ಇಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಟೇಕ್ ಕೇರ್, ಗುಡ್ ಬೈ. Thank you for watching.